ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ, ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಇಂದ್ರಜಿತುವಿನ ಪರಾಕ್ರಮ, ಸುಗ್ರೀವಾದಿಗಳಿಗೆ ವಿಭೀಷಣನ ಸಮಾಧಾನವೆಂಬ 46ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಮೇಲೆ ಇಂದ್ರಜಿತುವನ್ನು ಅರಸುವುದಕ್ಕೆ ಹೋದ ಕಪಿನಾಯಕರು ಆತನನ್ನು ಕಾಣದೆ ತಿರುಗಿ ಬಂದು ರಣಭೂಮಿಯಲ್ಲಿ ಗಾಯ ಹೊಂದಿ ಬಿದ್ದಿದ್ದ ರಾಮಲಕ್ಷ್ಮಣರನ್ನು ಕಂಡು ಅತ್ಯಂತ ವ್ಯಥೆ ಪಡುತ್ತಿದ್ದರು. ಆ ಸಮಯದಲ್ಲಿ ಸುಗ್ರೀವ, ವಿಭೀಷಣ, ನೀಲ, ಮೈಂದ, ದ್ವಿವಿಧ, ಸುಷೇಣ, ಹನುಮಂತರೇ ಮೊದಲಾದ ಕಪಿನಾಯಕರು ರಣಭೂಮಿಯಲ್ಲಿ ಬಿದ್ದಿದ್ದ ರಾಮಲಕ್ಷ್ಮಣರನ್ನು ನೋಡಿ ಇಂದ್ರಜಿತುವು ಮರೆಯಾಗಿದ್ದುಕೊಂಡು ಅವರ ಮೇಲೆ ಬಾಣಪ್ರಯೋಗವನ್ನು ಮಾಡುವ ಸ್ಥಳವನ್ನು ಕಾಣಲಿಲ್ಲವೆಂದು ಚಿಂತಿಸುತ್ತಿರುವ ಸಮಯದಲ್ಲಿ ವಿಭೀಷಣನು ತನ್ನ ಮಾಯೆಯಿಂದ ತನ್ನ ಅಣ್ಣನ ಮಗನಾದ ಇಂದ್ರಜಿತುವಿದ್ದ ಸ್ಥಳವನ್ನರಿತು ಅಸಹಾಯ ಶೂರನಾಗಿ ಬ್ರಹ್ಮದೇವರ ವರಪ್ರಸಾದದಿಂದ ಗರ್ವಿತನಾದ ಇಂದ್ರಜಿತುವನ್ನು ಕಂಡನು. ಆಗ ಇಂದ್ರಜಿತುವು ತೇಜಸ್ಸಿನಿಂದಲೂ, ಕೀರ್ತಿಯಿಂದಲೂ, ಪರಾಕ್ರಮದಿಂದಲೂ ತನಗೆ ಸಮಾನರಾದವರೊಬ್ಬರೂ ಇಲ್ಲವೆಂದು ತನ್ನ ಮಹಿಮೆಯನ್ನು ತಾನೇ ಕೊಂಡಾಡಿಕೊಳ್ಳುತ್ತಾ ಅತ್ಯಂತ ಸಂತೋಷದಿಂದ ಸಮಸ್ತ ರಾಕ್ಷಸರಿಗೂ ಸಂತೋಷವಾಗುವಂತೆ, ಎಲೈ ರಾಕ್ಷಸರುಗಳಿರ, ಕೇಳಿ, ರಾಮಲಕ್ಷ್ಮಣರಿಬ್ಬರು ಕರದೂಷಣರನ್ನು ಕೊಂದ ಮಹಾಬಲವಂತರು. ಅವರು ನನ್ನ ಮೇಲೆ ಸಮಸ್ತ ಕಪಿಬಲವನ್ನು ಕೂಡಿಕೊಂಡು ಬಂದರು. ಆದ ಕಾರಣ ನನ್ನ ತಂದೆಯಾದ ರಾವಣೇಶ್ವರನು ನಿದ್ರಾಹಾರಗಳನ್ನು ಬಿಟ್ಟು ಚಿಂತಿಸುತ್ತಿದ್ದನು. ಅಂಥ ರಾಮ ಲಕ್ಷ್ಮಣರಿಬ್ಬರನ್ನು ನಾನು ನಾಗಾಸ್ತ್ರಗಳಿಂದ ಕಟ್ಟಿ ಕೆಡಹಿದನು. ವರ್ಷ ಕಾಲದ ಮಳೆಯಿಂದ ನದಿಯು ಕಡೆಹಾಯುವಂತೆ ರಾಮಲಕ್ಷ್ಮಣರಿಂದ ಲಂಕಾಪಟ್ಟಣವು ಕಂಗೆಟ್ಟು ಜರ್ಜರಿತವಾಯಿತು. ಇಷ್ಟು ಮಂದಿಗೂ ಅನರ್ಥ ಸಾಧನರಾದ ರಾಮಲಕ್ಷ್ಮಣರನ್ನು ಕಟ್ಟಿ ಕೆಡಹಿದನು. ಶರತ್ಕಾಲದ ಮೇಘವು ನಿಷ್ಫಲವಾಗುವಂತೆ ರಾಮನಿಗೆ ಸಹಾಯವಾಗಿ ಬಂದ ಕಪಿಸೇನೆಯ ಪರಾಕ್ರಮವು ವ್ಯರ್ಥವಾಯಿತು ಎಂದು ನುಡಿದನು. ಕಪಿಸೇನೆಯಲ್ಲಿದ್ದ ಕಪಿನಾಯಕರನ್ನು ಒತ್ತಟ್ಟಿನಿಂದ ಕೆಡಹುತ್ತಾ ನೀಲನನ್ನು 9 ಬಾಣಗಳಿಂದ ಕಂಗೆಡಿಸಿ ಮೈಂದ ದ್ವಿವಿಧರನ್ನು 3 ಬಾಣಗಳಿಂದ ಹೊಡೆದು ಕೆಡಗಿದನು. 1 ಬಾಣದಿಂದ ಜಾಂಬವಂತನ ಎದೆಯನ್ನು ತಾಕಿಸಿ ಕಂಗೆಡಿಸಿದನು. ಹನುಮಂತನ ಮೇಲೆ 10 ಬಾಣಗಳನ್ನು ಹೂಡಿ ಆತನ ವೇಗವನ್ನು ನಿಲ್ಲಿಸಿದನು. ಗವಾಕ್ಷ ಶರಭರನ್ನು 2 ಬಾಣಗಳಿಂದ ಕಂಗೆಡಿಸಿ ಹಿಡಿದು ನಿಲ್ಲಿಸಿದನು. ಸುಷೇಣನನ್ನು, ವಾಲಿಯ ಪುತ್ರನಾದ ಅಂಗದನನ್ನು ಅನೇಕ ಬಾಣಗಳಿಂದ ಕಂಗೆಡಿಸಿದನು. ಈ ಪ್ರಕಾರ ಇಂದ್ರಜಿತುವು ಅಗ್ನಿಜ್ವಾಲೆಗೆ ಸಮಾನವಾದ ಬಾಣಗಳಿಂದ ಕಪಿನಾಯಕರನ್ನು ಕಂಗೆಡಿಸಿ ಬೊಬ್ಬಿಟ್ಟು ಕೂಗಿ ಬೆದರಿಸಿ ಹಾ ಹಾ ಎಂದು ನಗುತ್ತಾ, ಎಲೈ ರಾಕ್ಷಸರುಗಳಿರ, ಕೇಳಿ, ಈ ಸೇನೆಯ ಸಮ್ಮುಖದಲ್ಲಿ ರಾಮಲಕ್ಷ್ಮಣರು ನನ್ನ ನಾಗಪಾಶಗಳಿಂದ ಬಂಧಿತರಾಗಿ ಶರೀರವನ್ನು ಬಿಟ್ಟರು ಎಂದು ಘೋಷಿಸಿದನು. ಆ ಮಾತನ್ನು ಕೇಳಿ ರಾಕ್ಷಸರು ಆಶ್ಚರ್ಯಗೊಂಡು ಇಂದ್ರಜಿತುವಿನ ಸಾಹಸಕ್ಕೆ ಮೆಚ್ಚಿ ಪ್ರಳಯ ಕಾಲದ ಮೇಘದಂತೆ ಬೊಬ್ಬಿಟ್ಟು ಕೂಗಿ ಇಂದ್ರಜಿತುವಿನಿಂದ ರಾಮಲಕ್ಷ್ಮಣರಿಬ್ಬರು ಶರೀರವನ್ನು ಬಿಟ್ಟರೆಂದು ನಿಶ್ಚಯಿಸಿ ರಾವಣನ ಕುಮಾರನಾದ ಇಂದ್ರಜಿತುವನ್ನು ಜಯ ಜಯ ಎಂದು ಕೊಂಡಾಡುತ್ತಿದ್ದರು. ಆಗ ಇಂದ್ರಜಿತುವು ರಾಮಲಕ್ಷ್ಮಣರನ್ನು ಸಮರದಲ್ಲಿ ಜಯಿಸಿದನೆಂಬ ಸಂತೋಷದಿಂದ ಸಮಸ್ತ ರಾಕ್ಷಸರನ್ನು ಸಂತೋಷಪಡಿಸಿ ಲಂಕಾಪಟ್ಟಣಕ್ಕೆ ತಿರುಗಿ ಹೋದನು. ಇತ್ತ ಸುಗ್ರೀವನು ರಾಮಲಕ್ಷ್ಮಣರ ಸರ್ವಾಂಗಗಳಲ್ಲಿಯೂ ಗಾಯವಾಗಿರುವುದನ್ನು ಕಂಡು ಭಯಪಟ್ಟು ದೈನ್ಯ ಭಾವದಿಂದ ಕಣ್ಣೀರು ಬಿಡುತ್ತಿರಲು ವಿಭೀಷಣನು ಆತನಿಗೆ ಸಮಾಧಾನ ಹೇಳಿದನು. ಸುಗ್ರೀವ, ನೀನು ಭಯಪಟ್ಟು ಸುಮ್ಮನೆ ಕಣ್ಣೀರನ್ನು ಬಿಡುತ್ತಿದ್ದೀಯೇ? ಲೋಕದಲ್ಲಿ ಪಟು ಭಟರಾದವರಿಗೆ ಜಯ ಅಪಜಯಗಳು ಸ್ವಭಾವವಾಗಿರುವವು. ನಮಗಿನ್ನು ಭಾಗ್ಯಶೇಷವು ಇರುವ ಪಕ್ಷದಲ್ಲಿ ಬಲವಂತರಾದ ಈ ಮಹಾತ್ಮರು ಮೂರ್ಛೆ ತಿಳಿದು ರಾವಣನನ್ನು ಜಯಿಸುವರು. ನೀನು ನಿನ್ನ ಮನಸ್ಸಿನಲ್ಲಿ ಧೈರ್ಯವನ್ನು ತಂದುಕೋ. ಲೋಕದಲ್ಲಿ ಸತ್ಯ ಧರ್ಮ ಪರಿಪಾಲಕರಿಗೆ ಮೃತ್ಯುವಿನಿಂದ ಭಯವಿಲ್ಲ ಎಂದು ಕೈಯಲ್ಲಿ ಉದಕವನ್ನು ತೆಗೆದುಕೊಂಡು ಅಭಿಮಂತ್ರಿಸಿ ಸುಗ್ರೀವನ ಕಣ್ಣುಗಳನ್ನು ಮುಖವನ್ನು ತೊಡೆದು ಧೈರ್ಯ ಹೇಳಿದನು. ಅನಂತರ ಕಾಲೋಚಿತವಾದ ಮಾತುಗಳಿಂದ, ಸುಗ್ರೀವ, ಈ ಕಾಲದಲ್ಲಿ ಹೇಡಿಯಂತೆ ದೈನ್ಯವನ್ನು ಆಶ್ರಯಿಸಬಾರದು. ಅತ್ಯಂತ ವ್ಯಾಮೋಹವು ಕಾಲವಲ್ಲದ ಕಾಲದಲ್ಲಿ ಕಂಗೆಡಿಸಿ ನಾಶವನ್ನು ಉಂಟು ಮಾಡುವುದು. ಹೇಡಿತನವು ಸಮಸ್ತ ಕಾರ್ಯವನ್ನು ಕೆಡಿಸುವುದು. ಆದ ಕಾರಣ
ಭಯವನ್ನು ಬಿಟ್ಟು ಶ್ರೀರಾಮನೇ ಮೊದಲಾದ ಸಮಸ್ತ ಸೇನಾ ನಾಯಕರಿಗೂ ಹಿತವನ್ನು ಚಿಂತಿಸು. ಇವರು ಮೂರ್ಛೆ ತಿಳಿದೆದ್ದು ನಮ್ಮೆಲ್ಲರ ಭಯವನ್ನು ಪರಿಹರಿಸುವರು. ಶ್ರೀರಾಮನಿಗೆ ಭಯವಿಲ್ಲ, ಈತನಿಗೆ ಮರಣ ಉಂಟಾಗಲಾರದು. ಜಯಲಕ್ಷ್ಮಿಯು ಇವನನ್ನು ಎಂದಿಗೂ ತ್ಯಜಿಸಳು. ಈತನು ಅಲ್ಪಾಯುಷ್ಯವುಳ್ಳವನಲ್ಲ. ಆದ ಕಾರಣ ನೀನು ಧೈರ್ಯವನ್ನು ಉಂಟು ಮಾಡಿಕೊಂಡು ನಿನ್ನ ಬಲವನ್ನು ಅಂಜದಿರುವ ಹಾಗೆ ಸಂತವಿಡು. ನಾನು ಮುಂದಣ ಕಾರ್ಯವನ್ನು ಸಾಧಿಸುತ್ತೇನೆ. ಕಪಿನಾಯಕರು ಕಂಗೆಟ್ಟು ವ್ಯಥೆಪಡುತ್ತಿದ್ದಾರೆ. ನೀನು ಅವರ ಸಮೀಪಕ್ಕೆ ಹೋಗಿ ಅಂಜದಿರಬೇಕೆಂದು ಹೇಳಿದೆಯಾದರೆ ಅವರು ಮುಡಿದು ಬಾಡಿದ ಹೂವನ್ನು ಬಿಟ್ಟು ಕಳೆಯುವಂತೆ ಮನಸ್ಸಿನ ವ್ಯಥೆಯನ್ನು ಬಿಡುವರು ಎಂದು ಸಂತವಿಟ್ಟು ಹಿಮ್ಮೆಟ್ಟುತ್ತಿದ್ದ ಕಪಿಸೇನೆಯನ್ನು ಕರೆದು ನಿಲ್ಲಿಸಿದನು. ಇತ್ತ ಇಂದ್ರಜಿತವು ಸಮಸ್ತ ರಾಕ್ಷಸ ಸೇನೆಯನ್ನು ಕೂಡಿಕೊಂಡು ಲಂಕಾಪಟ್ಟಣಕ್ಕೆ ಹೋಗಿ ರಾವಣನಿಗೆ ಕೈಮುಗಿದು ಅಭಿವಂದಿಸಿ ಆತನ ಮನಸ್ಸಿಗೆ ಪ್ರಿಯವಾಗುವಂತೆ ತಾನು ರಾಮಲಕ್ಷ್ಮಣರಿಬ್ಬರನ್ನು ಕೊಂದು ಬಂದದ್ದಾಗಿ ಹೇಳಿದನು. ಆ ಮಾತನ್ನು ಕೇಳಿ ರಾವಣನು ನೆಗೆದೆದ್ದು ಮಗನನ್ನು ತಬ್ಬಿಕೊಂಡು ರಾಮಲಕ್ಷ್ಮಣರನ್ನು ಜಯಿಸಿ ಬಂದದ್ದಾಗಿ ಹೇಳಿದ ಇಂದ್ರಜಿತುವಿನ ಶಿರಸ್ಸನ್ನು ಆಘ್ರಾಣಿಸಿ ಆತನನ್ನು ಕುರಿತು, ಕುಮಾರ, ನೀನು ಯುದ್ಧ ಮಾಡಿದ ತೆರವಾವುದು? ಯಾವ ಪ್ರಕಾರದಲ್ಲಿ ರಾಮಲಕ್ಷ್ಮಣರನ್ನು ಜಯಿಸಿದೆ ಎಂದು ಕೇಳಿದನು. ಇಂದ್ರಜಿತುವು ಯುದ್ಧರಂಗದಲ್ಲಿ ತಾನು ನಾಗಾಸ್ತ್ರಗಳಿಂದ ರಾಮಲಕ್ಷ್ಮಣರಿಬ್ಬರನ್ನು ಕಟ್ಟಿ ಕೆಡಕಿ ಅನೇಕ ಬಾಣಗಳಿಂದ ಅವರಿಬ್ಬರ ಶರೀರವನ್ನು ಛಿನ್ನ ಭಿನ್ನ ಮಾಡಿದ ವೃತ್ತಾಂತವನ್ನು ನುಡಿಯಲು ರಾವಣನು ಅತ್ಯಂತ ಹರ್ಷಯುಕ್ತನಾಗಿ ಶ್ರೀರಾಮನಿಂದ ಉಂಟಾದ ಭಯವೂ ಹೋಯಿತೆಂದು ನಿಶ್ಚಿಂತನಾಗಿ ತನ್ನ ಕುಮಾರನಾದ ಇಂದ್ರಜಿತವನ್ನು ಪ್ರಿಯ ವಚನಗಳಿಂದ ಹೊಗಳಿ ಅಭಿನಂದಿಸಿದನು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.